ಸ್ವಾಮಿ ನಾನು ಬಂದ್ಬಿಟ್ಟೆ. ಸ್ವಾಮಿ, ಚಿಕ್ಕ ವಯಸ್ಸಿಂದ ದೇವಸ್ಥಾನ ಕರೆಸ್ಕೋತಾ ಇದೀಯ, ತೆಂಗಿನಕಾಯಿ ಓಡಿಸ್ಕೋತಾ ಇದೀಯ, ನನ್ನ ಕೋರಿಕೆ ಮಾತ್ರ ತೀರಿಸ್ತಾ ಇಲ್ಲ. ಅಷ್ಟು ತೀರದೇ ಇರೋ ಕೋರಿಕೆನ ದೇವನ ಏನು ಕೊರ್ಕೊಂಡಿಯ ಕಂದ? ನಿಮ್ಮ ಪೂಜೆ ನೀವು ನೋಡ್ಕೊಳ್ಳಿ ಸ್ವಾಮಿ, ನನ್ನ ಗೋಳೇನೋ ನಾನು ಹೇಳ್ಕೊತೀನಲ್ವಾ. ಸರಿ ಆಯ್ತು, ಹೇಳ್ಕೊಕಂದ. ನನ್ನ ಹೇಗೆ ಮಾಡಿದ್ಯಾ ಅಂತಂದ್ರೆ, ಪೂಜೆಗೂ ಜಡೆಗೂ ಆಗದಿರೋ ಹೂವಿನ ಥರ ಮಾಡಿದ್ಯಾ, ಪಾಕಗೂ ಪ್ಯಾಲೇಸ್ಗೂ ಮಧ್ಯದಲ್ಲಿಟ್ಟಿದ್ಯಾ, ಗಂಜಿಗೂ ಬೆಂಜಿಗೂ ಮಧ್ಯದಲ್ಲಿ ತಿರುಗಿಸ್ತಾ ಇದೆಯಾ. ಅಂದ್ರೂ ನಾನೇನಾದರೂ ಅಂಬಾನಿನ ಮಾಡೋ ಅಂತ ಕೇಳಿದ್ದೀನ, ಅಂಬಾನಿಗೆ ಸಾಲ ಕೂಡ ಆಸಾಮಿನ ಮಾಡೋ ಅಂತ ಕೇಳ್ಕೊಂಡೆ. ನೀನ್ ಮಾಡ್ತಿರೋದು ನೋಡ್ತಿದ್ರೆ ನನ್ನ ವಿಜಯ ಮಲ್ಯನ ಮಾಡ್ತಿದ್ಯಾ. ಕೋರಿಕೆ ಅಂದ್ರೆ ಕನ್ವಿನ್ಸ್ ಆಗಿರ್ಬೇಕು, ದೇವ್ರ ಹತ್ರ ಅಷ್ಟೊಂದು ಡೈರೆಕ್ಟ್ ಆಗಿದ್ರೆ ಹೇಗೆ ಕಂದ? ಅರ್ಥ ಆಯ್ತು ಸ್ವಾಮಿ, ಡೈರೆಕ್ಟ್ ಆಗಿ ಹೇಳ್ಬಾರ್ದು ಅನ್ಸುತ್ತೆ. ಈಗಿನ ಕಾಲದ ಹುಡುಗರಿಗೆ ಖರ್ಚು ಜಾಸ್ತಿ ಆಯ್ತು, ಅದಕ್ಕೆ ಅಷ್ಟೊಂದು ಸಿಂಪಲ್ ಆಗಿ ಕೇಳಿದ್ದಾನೆ. ಸ್ವಲ್ಪ ದೊಡ್ಡ ಮನ್ಸ್ ಮಾಡ್ಕೊಂಡು ಕೋರಿಕೆನ ತೀರಿಸ್ಬಿಡು ಸ್ವಾಮಿ. ಮನೋವಾಂಚ ಫಲಸಿದ್ಧಿರಸ್ತು. ಲೇ ಬರ್ತಿದಾನೋ ನಂದು ಲಕ್ಷ್ಮಿ. ನೀನ್ ಅಜ್ಜಿ ಹೋಗ ಕಡೆ. ಅಜಯ್ ಹೇಳಮ್ಮ, ಹೇಗಿದೆಯೋ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನೋ. ಅಜ್ಜಿ ಹೇಗಿದ್ದಾರೆ? ಒಂದ್ ನಿಮಿಷ ಇರು, ಕೊಡ್ತೀನಿ. ಹೇಳಿ ಅವನಿಗೆ. ನೀನು ಮದ್ವೆ ಮಾಡ್ಕೋತಿಲ್ಲ ಅಂತ ನಿನ್ ಜೊತೆ ಮಾತಾಡಲ್ವಂತೆ. ಜಾಸ್ತಿ ಜಾಸ್ತಿ ಆಗಿದೆ ಅವ್ರಿಗೆ, ಅವ್ರಿಗೊಂದ್ಸತಿ ಕೊಡಿ. ಮಾತಾಡಿ. ನೀನ್ ಎಲ್ಲದಕ್ಕೂ ಮಾತಾಡಲ್ಲ ಮಾತಾಡಲ್ಲ ಅಂತಂದ್ರೆ ಮೇಲಿರೋ ದೇವರು ತದಾಸ್ತು ಅಂತಾರೆ. ಪೂರ್ತಿಯಾಗಿ ಮಾತಾಡದೆ ಹೋಗ್ತೀಯ. ನಿನ್ ಮದ್ವೆ ಆದ್ಮೇಲೆ ನಾನು ಹೋಗ್ತೀನಿ ಕಣ. ಹಾ, ಮದ್ವೆ ಆದ ತಕ್ಷಣ ಕಳ್ಸ್ಕೊಡ್ತಾರ ನಿನ್ನ. ನೀನು ನಿನ್ ಜಾದಸ್ತೆ ನೀನು ನೋಡು, ನನ್ ಮದ್ವೆ ಆಗ್ಬೇಕು, ಮಕ್ಕಳಾಗ್ಬೇಕು, ಅವ್ರಿಗೆ ಚುಚ್ಚು ತೊಳಿಬೇಕು, ಅವ್ರ ಮದ್ವೆ ಆಗ್ಬೇಕು. ಅವಾಗ ಹೋಗುವಂತೆ ಬಿಡೆ. ಏನಂತೀಯ? ನಾನು ಕಣೋ. ಏನೇ ಮುದುಕಿ ಫ್ಲಾಟ್ ಆಗಿದಾರ ಅನ್ಸುತ್ತೆ? ಏನೋ ಅಜ್ಜಿಗೋಸ್ಕರವಾದ್ರು ಮದ್ವೆ ಮಾಡ್ಕೊ ಕಣೋ. ಇವಾಗ್ಲೇ ಯಾಕಮ್ಮ ಮದ್ವೆ? ಅಬ್ಬೋ, ಆಗೋದು ಹಿಂದಕ್ಕೆ ಹೋಗಲ್ಲ, ಆಗ್ದಿರೋದು ಯಾವತ್ತಿಗೂ ಆಗಲ್ಲ. ಒಂದ್ ನಿಮಿಷ ಇರಮ್ಮ. ಏನೋ ಆಗೋದ್ ಹಿಂದಕ್ ಹೋಗಲ್ಲ, ಆಗ್ದಿರೋದು ಯಾವತ್ತಿಗೂ ಆಗಲ್ಲ. ಅಮ್ಮ ರಜನಿಕಾಂತ್ ನೀನ್ ಹೇಳಮ್ಮ. ಅದಲ್ಲ ಕಣೋ, ಒಳ್ಳೆ ಸಮ್ಮತಗಳೆಷ್ಟೋ ಬರ್ತಾ ಇವೆ, ನೋಡೋಣ ಬಿಡಮ್ಮ. ಸರಿ, ಕೆಲವೊಂದು ಫೋಟೋಸ್ ಕಳಿಸ್ತೀನಿ ನೋಡು. ಸರಿನಾ? ಬೆಳಿಗ್ಗೆ ಅವ್ರು ಮದುವೆಗಳು ಸ್ಟಾರ್ಟ್ ಮಾಡಿದ್ರ? ಕೊಡು, ಮಾತಾಡೋ ಕೆಲಸನೇ ಇಲ್ಲ ನಿಮ್ಗೆ. ಲೇಖಂದ, ಹಾ ನಾನೇ ಮಾತಾಡ್ತಾ ಇದ್ದೀನಿ. ಮದ್ವೆ ವಿಷಯದಲ್ಲಿ ನಿನ್ನ ಡಿಸಿಷನೇ ಕರೆಕ್ಟ್, ಬದ್ಲಾಗ್ಬೇಡ. ಅರೆ, ಗಂಟೆ ಲೇಟ್ ಆಗಿ ಬಂದ್ರೆ ಯಾಕೆ ಬಂದಿದ್ದೀರಾ? ಗಂಟೆ ಮುಂಚೆ ಬಂದ್ರೆ ಯಾಕೆ ಬಂದ್ರಿ? ಒಂದ್ 100 ರೂಪಾಯಿ ಕಡಿಮೆ ಆದ್ರೆ ಯಾರಿಗೆ ಕೊಟ್ಟಿದ್ದೀರಾ? ಒಂದ್ 100 ರೂಪಾಯಿ ಜಾಸ್ತಿ ಇತ್ತು ಅಂದ್ಕೋ, ಮತ್ತೆ ನೀವೆಲ್ಲಾದ್ರೂ ಸಾಲ ಮಾಡಿದೀರಾ ಅಂತ ಅನುಮಾನಗಳಿಂದ ನಮ್ ತಲೆ ತಿಂದಾಕ್ಬಿಡ್ತಾರ ಕಣೋ. ಅದಕ್ಕೆ ನೀನ್ ಏನ್ ಡಿಸಿಷನ್ ತಗೊಂಡಿದೀಯೋ ಅದಕ್ಕೆ ಫಿಕ್ಸ್ ಆಗ್ಬಿಡು. ಅಪ್ಪ, ನೀವ್ ಹೇಳಿದ್ದೇ ಫಾಲೋ ಆಗ್ಬಿಡ್ತೀನಿ. ಓಕೆನಾ? ಓಕೆ.